ತೊಂಬತ್ ಸಾವಿರ ಕೋಟಿ ಬೇಕು ಅಂತ ಹೇಳಿ ನಿಮ್ಮ ಐದು ಕಾರ್ಯಕ್ರಮ ಗೃಹಜ್ಯೋತಿ ಅಲ್ಲೇ ಮಾಡಿದ್ರಲ್ವೇ, ಇದೇನ ಮೈಸೂರು ಜಿಲ್ಲೆನಲ್ಲೇ ಪ್ರಾರಂಭ. ಸುಮಾರು 6,51,000 ಅರ್ಜಿ ಏನು ಹಾಕಿದ್ದಾರೆ ಮೊದಲನೇ ತಿಂಗಳಿಗೆ. ಕೊಟ್ಟಿದ್ದು ಎಷ್ಟು ಜನ ಕೊಟ್ಟ್ರಿ ದುಡ್ಡು ಮಹಿಳೆಯರಿಗೆ ಗೃಹಜ್ಯೋತಿನ ಅಲ್ಲ ಗೃಹಲಕ್ಷ್ಮಿನಲ್ಲಿ? ಸುಮಾರು ಇನ್ನು 1,10,000 ಜನ ಕೊಟ್ಟಿಲ್ಲ ಮೊದಲನೇ ಕಂತನ್ನೇ. ಇನ್ನ ನಿಮ್ 170 ರೂಪಾಯಿ ಇದೆ, ಅದಿನ್ನೊಂದು ಕತೆ. ಅಕ್ಕಿ ಕೊಡ್ಲಿಕ್ಕಾಗಿದೆ, ಕೂಗ್ತಾರೆ ಮಂತ್ರಿಗಳ ಸಭೆಗೆ ಹೋದ್ರೆ, ನಿಮ್ ದುಡ್ಡು ಬೇಡ ಕಣಪ್ಪ ನಮ್ಗೆ ಅಕ್ಕಿ ಕೊಡಿ ಅಂತ ಕೂಗ್ತಾವ್ರೆ. ಇದು ಹಸಿವು ಮುಕ್ತ ರಾಜ್ಯ ಮಾಡ್ರಿ ನೀವು. ಏನೇನಿದೆ ಅದೆಲ್ಲ ಪರಿಸ್ಥಿತಿಗಳ ಬಗ್ಗೆ ನನಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ನಿಮ್ ಗ್ಯಾರಂಟಿ ಪಾಪ ಏನು, ಎಲ್ಲೆಲ್ಲಿ ನೋಡಿದ್ರು ಇಡೀ ರಾಜ್ಯದಾದಂತ ಕಲರ್ ಫೋಟೋಗಳು ಏನು ಇಟ್ಕೊಂಡು ನಿಂತಿದ್ದೀರಿ. ಇನ್ನೂ ಬಿಗಿಯಾಗಿ ಇಟ್ಕೊಳಪ್ಪ, ನಿಮ್ಮಿಬ್ಬರಿಗೂ ಬೇಡ ಅನ್ನಲ್ಲ ನಾನು. ಬಿಗಿಯಾಗಿದ್ರೆ ಒಳ್ಳೇದು, ಇಲ್ಲದೆ ಇದ್ರೆ ಏನು ಕಳೆದ 2 ದಿವಸದಿಂದ ನೋಡ್ತಾ ಇದೀವಲ್ಲ, ವಿರೋಧ ಪಕ್ಷಗಳು ಮಾತಾಡ್ತಾರೆ ಅಂತೀರಿ. ಆ ಪಕ್ಷಗಳು ವಿರೋಧ ಪಕ್ಷಗಳು ವೀಕ್ ಆಗೋಗಿದ್ದಾವೆ, ಅದಕ್ಕೆ ಮಾತಾಡ್ತಾರೆ ಕಾಂಗ್ರೆಸ್ ಮೇಲೆ ಅಂತೀರಿ. ನಿಮ್ಮ ಪರಿಸ್ಥಿತಿ ಏನಾಗಿದೆ, ನಾವೇನು ಮಾತಾಡ್ತಾ ಇಲ್ಲವಲ್ಲ. ಅದೇನು ಎಷ್ಟು ಜನ ಮುಖ್ಯಮಂತ್ರಿಗಳಾಯ್ತಾರೋ ಗೊತ್ತಿಲ್ಲ ಈ 5 ವರ್ಷದಲ್ಲಿ. ಬಹುಶಃ ನನ್ನಂದಾಜು ಈ ಸರ್ಕಾರಕ್ಕೆ ಒಂದು ಹೆಸರಿಡಬಹುದಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಒಂದು TCM ಅಂತ, ಒಂದು DCM ಅಂತ ಇಟ್ಕೋಬೋದೇನು. CM DCM ತೆಗೆದಾಕಿ ಒಂದು TCM ಇನ್ನೊಂದು DCM ಅಂತ ಇಡಬಹುದು. TCM ಅಂದ್ರೆ ಟೆಂಪ್ರರಿ ಚೀಫ್ ಮಿನಿಸ್ಟರ್, DCM ಅಂದ್ರೆ ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್. ಬಹುಶಃ ಈ ಹೆಸರು ಈ ಸರ್ಕಾರಕ್ಕೆ ಬಹಳ ಬಹಳ ಅನ್ವಯವಾಗುತ್ತೆ ಅನ್ನೋದು, ಬಹಳ ಅನ್ವಯವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಟೆಂಪ್ರರಿ ಚೀಫ್ ಮಿನಿಸ್ಟರ್ ಯಾಕೆಂದ್ರೆ ಕ್ಯೂ ಇದೆ ಈಗ ಚೀಫ್ ಮಿನಿಸ್ಟರ್ ಆಗಿರೋ ಈ ಸರ್ಕಾರದಲ್ಲಿ ಕ್ಯೂ ನಿಂತು ಬಿಟ್ಟವ್ರೀಗ. ಆಮೇಲೆ ಅದಕ್ಕೇನು ಬೆಲೆ ಇದೆಯಾ, ಬೆಲೆ ಇದೆಯಾ? ನಮ್ಮದು ರಾಷ್ಟ್ರೀಯ ಪಕ್ಷ ಹೇಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು, ನಮ್ಮದು ರಾಷ್ಟ್ರೀಯ ಪಕ್ಷ, ಎಲ್ಲ ಹೈಕಮಾಂಡ್ ನಿರ್ಧಾರ. ನನಗೂ ಯೋಗ್ಯತೆ ಇದೆ, ಈಗಾಗಲೇ 5 ದಿವಸದಿಂದ ಹೇಳ್ತಾನೆ ಅವರೇ. ಈ 5 ವರ್ಷದಲ್ಲಿ ಎಷ್ಟು ಜನ ಆಯ್ತಾರ ಮುಖ್ಯಮಂತ್ರಿಗಳು ಗೊತ್ತಿಲ್ಲ ನನಗೆ. ಈ ಸರ್ಕಾರ ಮುಂದುವರೆದ್ರೆ ಇವತ್ತೇನ ಪಾಪ ಅಧ್ಯಕ್ಷ ಹೇಳವರಂತೆ, ಎಚ್ಚರಿಕೆ ಕೊಟ್ಟವರಂತೆ, ನಿಮ್ಮ ಭವಿಷ್ಯ ನೀವೇ ಹಾಳು ಮಾಡ್ಕೋಬೇಡಿ ಅಂತ. ಅಟ್ಲೀಸ್ಟ್ ಈಗಲಾದರೂ ಜ್ಞಾನೋದಯ ಆಗಿದ್ರೆ ಸಂತೋಷ. ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳೋದು, ನಿಮ್ಮ ಮುಖ್ಯಮಂತ್ರಿ ಆಗೋದು, ನಿಮ್ಮ ಮಂತ್ರಿಮಂಡಲ ರಚನೆ ಮಾಡ್ಕೊಳ್ಳೋದು, ನಿಮ್ಮ ಶೇರಿಂಗ್ ಬೇಸಿಸು ಇದೆಲ್ಲ ನಿಮ್ಮ ಕಾಂಗ್ರೆಸ್ನ ಹೈಕಮಾಂಡ್ನ ದೆಹಲಿಯೊಳಗೆ ಚರ್ಚೆ ಮಾಡಿ ಇಟ್ಕೊಳ್ಳಿ. ಬಂದಿದೆಲ್ಲ 136 ಜನ ಗೆಲ್ಸಿದ್ದವ್ರು ನಮ್ಮನ್ನ BJPಯ ವೈಫಲ್ಯಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ, 136 ಜನ ಗೆದ್ದು ಇಲ್ಲೇನು ಸರ್ಕಾರ ಇದೆ ಅಂತ ನೀವು ಕರೀತೀರಾ? ಇಲ್ಲಿ ಈ 5 ತಿಂಗಳು ನಿಮ್ಮ ಆಡಳಿತ ಯಾಕೆ ನಡೀತಾ ಇದೆ? ನಿಮ್ಮ ಮಂತ್ರಿಗಳೇ ನಿಮ್ಮ MLAಗಳೇ ಹೇಳ್ತಾರೆ ಈ 5 ಗ್ಯಾರಂಟಿ ಕೊಡ್ತೀವಿ ಅಂತ ಹೋಗಿ ನಮ್ಮನ್ನ ಮನೆ ಮಲಗಿಸ್ಬಿಟ್ರು ಅಂತ ಹೇಳಿ ವಿರೋಧ ಪಕ್ಷಗಳು ನಾವೆಲ್ಲ ಹೇಳ್ತಾ ಇರೋದು, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಚರ್ಚೆ ಇರಲಿ, ನೀವು ಹೇಳ್ತಾ ಇದ್ದೀರಿ BJP ಅವರು ಇನ್ನೂ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ನಮ್ಮ ಬಗ್ಗೆ ಚರ್ಚೆ ಮಾಡ್ತಾರ ಅಂತ ಹೇಳಿ. ಇಲ್ಲಿ ಸರ್ಕಾರವೇ ಇಲ್ಲ, ಸರ್ಕಾರದ ಶಾಸಕರು ಬೆಂಬಲ ಕೊಟ್ಟಂತ ಶಾಸಕರುಗಳೇ ಹೇಳ್ತಾವ್ರಲ್ಲ ನಮ್ಮನ್ನೆಲ್ಲ ಮಲಗಿಸೋರೆ ಅಂತ ಹೇಳಿ. ಅಲ್ಲಿ ವಿರೋಧ ಪಕ್ಷ ಕೆಲಸವೇ ಇಲ್ಲವಲ್ಲ, ಈಗ ಅಲ್ಲೆಲ್ಲ ಹೋದ್ರು ತೆಲಂಗಾಣಗೆ. ಕರ್ನಾಟಕದಲ್ಲಿ 5 ಗಂಟೆ ಕರೆಂಟ್ ಕೊಡ್ತಾ ಇದ್ದೇವೆ, 5 ಗಂಟೆ ಕರೆಂಟ್ ಕೊಡ್ತಾ ಇದ್ದೇವೆ 3 ಫೇಸ್ ಅಂತ. ಅದಕ್ಕೆ ಪಾಪ ಅಂತ ತೆಲಂಗಾಣದಲ್ಲಿ ಹೇಳಿದ್ರು ಅವರು, ನಾವು 24 ಗಂಟೆ ಕರೆಂಟ್ ಕೊಡ್ತಿರಪ್ಪ, ನಾವು ಕಾಂಗ್ರೆಸ್ ಓಟ್ ಕೊಟ್ರೆ 5 ಗಂಟೆಗೆ ಇಳಿಸ್ಬಿಡ್ತಾರೆ ಜೋಪಾನ ಅಂತ ತೆಲಂಗಾಣದಲ್ಲಿ ಅಲ್ಲಿ ಭಾಷಣ ಮಾಡ್ತಾವ್ರೀಗ. ಇಲ್ಲ 5 ಗಂಟೆ ಅಂತ ಹೇಳೋವ್ರೆ, ದಿನಕ್ಕೆ 2 ಗಂಟೆನೂ ಕೊಡಕ್ ಆಗ್ತಿಲ್ಲ ಇವ್ರ ಯೋಗ್ಯತೆಗೆ, 2 ಗಂಟೆ ಕರೆಂಟ್ ಕೊಡಕ್ ಆಯ್ತಿಲ್ಲ.
ಯಾತಕ್ಕೆ ಪರಿಸ್ಥಿತಿ ಏನು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟವರಂತೆ ಸೋಲಾರ್ ಪಾಲಿಸಿಲಿ ಏನು ಸರ್ಟಿಫಿಕೇಟ್ ತಗೊಂಡಿದ್ದೀರಿ ನೀವು ಹೇಳಕ ಬಂದ್ರೆ 32000 ಮೆಗಾವ್ಯಾಟ್ ವಿದ್ಯುಚ್ಛಕ್ತಿ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಇದೆ ಸರ್ಪ್ಲಸ್ ಕರೆಂಟ್ ನಾವು ಸೇಲ್ ಮಾಡ್ತೀವಿ ಹೇಳಕ ಬಂದಿದ್ದೀರಿ ಯಾರ್ಯಾರು ಹೇಳಿಕೆ ಕೊಟ್ಟಿದ್ರೆ ಅದಿರಲಿ ನಾನು 2 ತಿಂಗಳು 2 ಬಾರಿ ಮುಖ್ಯಮಂತ್ರಿ ಆದಾಗ ಇಂತ ಪರಿಸ್ಥಿತಿಗಳಿಗೆ ಜನಗಳನ್ನು ನೂಕಿರಲಿಲ್ಲ ತೆಗಿರಿ ನನ್ನ ಕಾಲದ ರೆಕಾರ್ಡ್ ಯಾವ ರೀತಿ ನಡೆಸಿದ್ದೇವೆ ಆಡಳಿತ ಮೈತ್ರಿ ಸರ್ಕಾರದಲ್ಲಿ 136 ಸೀಟ್ ಕೊಟ್ಟವರಲ್ಲಪ್ಪ ನಿಮಗೆ ರಾತ್ರಿ ಕರೆಂಟ್ ಕೊಡಕ್ಕೆ 136 ಸೀಟ್ ಕೊಟ್ಟಿರೋದು ಅಗಲತ್ತೆಲ್ಲ ಮಲಿಕಳ್ಳಿ ಅಂತ ರಾತ್ರಿ ಎದ್ದು ಕೂತ್ಕಳ್ಳಿ ಅಂತ ಕೊಟ್ಟವರು ನಿಮಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ